ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಗೆ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಶ್ರೀಗಳನ್ನು ಪೂರ್ವ ದಿಕ್ಕಿಗೆ ತಲೆ ಮಾಡಿ ಮಲಗಿಸಿ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ ಪೂರ್ವ ದಿಕ್ಕಿಗೆ ತಲೆ ಮಾಡಿ ಮಲಗಿಸಿ ಅಗ್ನಿ ಸ್ಪರ್ಶ ಮಾಡಲಾಗುತ್ತೆ ಬಲಭಾಗಕ್ಕೆ ಸಿಎಂ ಸೇರಿದಂತೆ ವಿವಿಐಪಿಗಳಿಗೆ ಕೂರೋದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಿಂಭಾಗದಲ್ಲಿ ವಿವಿಐ ವಿಐಪಿಗಳಿಗೆ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಎಡಭಾಗದಲ್ಲಿ ಸ್ವಾಮೀಜಿಗಳನ್ನು ಕೂರಿಸೋದಕ್ಕೆ ಅಂತೇಳಿ ಆಸನದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಒಂದು ಸಾವಿರ ಜನರಿಗೆ ವಿಧಿವಿಧಾನದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಉಳಿದ ಭಕ್ತರಿಗೆ ಬೃಹತ್ ಎಲ್ಇಡಿ ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಧಿವಿಧಾನ ನೆರವೇರುವ ಜಾಗದಲ್ಲಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಭಕ್ತರು ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಸಿದ್ಧತೆಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ ಎಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅಲ್ಲಿ ಆಗ್ತಾ ಆಗ್ತಾಯಿರುವಂಥ ಸಿದ್ಧತೆಗಳ ದೃಶ್ಯ ಅವಳಿಯನ್ನು ಗಮನಿಸ್ತಾ ಇದ್ದೀವಿ ಪೂರ್ವ ದಿಕ್ಕಿಗೆ ತಲೆ ಮಾಡಿ ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅವರ ತಲೆಯನ್ನು ಪೂರ್ವ ದಿಕ್ಕಿಗೆ ಇಡಲಾಗುತ್ತೆ ಶ್ರೀಗಳ ಪಾರ್ಥಿವ ಶರೀರದ ಬಲಭಾಗಕ್ಕೆ ವಿ ವಿ ಐ ಪಿಗಳಿಗೆ ಕೂರೋದಕ್ಕೆ ವ್ಯವಸ್ಥೆ ಎಡಭಾಗಕ್ಕೆ ಸ್ವಾಮೀಜಿಗಳು ಹಿಂಭಾಗದಲ್ಲಿ ವಿ ಐ ಪಿಗಳಿಗೆ ಕೂರೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಇನ್ನು ಒಂದು ಸಾವಿರ ಜನ ಅಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇದೆ ನೋಡಿದಂತವ್ರು ಎಲ್ಇಡಿ ಸ್ಕ್ರೀನ್ ಅಲ್ಲಿ ನೋಡ್ಕೋಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಜಪ್ಪ ಗಮನಿಸ್ತಾ ಇದ್ವಿ ಶ್ರೀಗಳ ಅಂತ್ಯಕ್ರಿಯೆಗೆ ಏನು ವಿಧಿವಿಧಾನಗಳು ನೆರವೇರಬೇಕು ವಿಧಿವಿಧಾನಗಳು ಯಾವುದೂ ಕೂಡ ಇರೋದಿಲ್ಲ ಜೊತೆಗೆ ಅಗ್ನಿಸ್ಪರ್ಶ ಮಾತ್ರ ಇರುತ್ತೆ ಅಂತೇಳಿ ಈಗಾಗಲೇ ಅವರೇ ಬರೆದಿರುವಂಥ ವಿಲ್ ಹಾಗೆಯೇ ಸ್ವಾಮೀಜಿಗಳು ಸ್ಪಷ್ಟಪಡಿಸಿದ್ದಾರೆ ಅದರ ಹೊರತಾಗಿಯೂ ಕೂಡ ಕೆಲವೊಂದಷ್ಟು ಜನರಿಗೆ ಭಾಗಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ನಡೆಯುವಂಥ ಈ ಪ್ರಕ್ರಿಯೆ ಇದೆಯಲ್ಲ ಆ ವಿಚಾರವಾಗಿಯೂ ಕೂಡ ಒಂದಷ್ಟು ಮಾಹಿತಿ ಬೇಕಾಗಿದೆ ಇನ್ನು ಕೂರೋದಕ್ಕೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಯಾರಿಗೆಲ್ಲ ಅವಕಾಶ ಇರುತ್ತೆ ಯಾರೆಲ್ಲ ಹೊರಗಡೆ ನಿಂತ್ಕೊಂಡು ನೋಡೋದಕ್ಕೆ ಅವಕಾಶ ಇರುತ್ತೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿ ರಾಜಪ್ಪ ಆನಂದ್ಬುರ್ಲಿ ಸಿದ್ದೇಶ್ವರ ಶ್ರೀಗಳ ಒಂದು ಅಂತ್ಯಕ್ರಿಯೆ ನಡೆಯುವಂತಹ ಜಾಗ ಏನಿದೆ ಜ್ಞಾನ ಯೋಗಾಶ್ರಮ ಆವರಣದಲ್ಲಿ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇರುವಂತದ್ದು ಆ ಸಿದ್ಧತೆಗಳು ಹೇಗೆಲ್ಲ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಏನು ಇದೇ ಒಂದು ಪ್ಲಾಟ್ಫಾರ್ಮ್ ಏನಿದೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಶ್ರೀಗಳ ಒಂದು ಪಾರ್ಥಿವ ಶರೀರವನ್ನ ಇರಿಸಿ ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗತ್ತೆ ಅಲ್ಲಿ ಮೇಲೆ ಕಾಣ್ತಿರುವಂತಹ ಆಯತಾಕಾರದ ಒಂದು ವೇದಿಕೆ ಏನಿದೆ ಅದಕ್ಕೆ ಪೂರ್ವ ಭಾಗದ ದಿಕ್ಕಿಗೆ ಒಂದು ಪೂರ್ವ ಭಾಗಕ್ಕೆ ಅವರ ತಲೆಯನ್ನು ಮಾಡಿ ಪಶ್ಚಿಮ ಭಾಗಕ್ಕೆ ಕಾಲನ ಮಾಡಿ ಅಲ್ಲಿ ಅಗ್ನಿಸ್ಪರ್ಶವನ್ನ ಮಾಡಲಾಗುವಂಥದ್ದು ಆ ಒಂದು ವೇದಿಕೆಯನ್ನು ಸಂಪೂರ್ಣವಾಗಿ ನಾವು ಗಮನಿಸ್ತಾ ಹೋಗ್ಬೋದು ಅಂದ್ರೆ ಅಂತಿಮ ವಿಧಿವಿಧಾನ ನಡೆಯುವುದಕ್ಕಿಂತ ಮುಂಚಿತವಾಗಿ ಈಗ ಸದ್ಯಕ್ಕೆ ಇಲ್ಲಿ ರಂಗೋಲಿಯನ್ನ ಕೂಡ ಬಿಡಿಸಲಾಗಿರುವಂಥದ್ದು ವಿವಿಧ ಬಣ್ಣಗಳನ್ನ ಹಬ್ಬಳಿಸಿ ಇಲ್ಲಿ ರಂಗೋಲಿಯನ್ನ ಬಿಡಿಸಿರುವಂಥದ್ದು ಅಂದ್ರೆ ಮಠದ ಭಕ್ತರು ಸೇರಿದಂತೆ ಒಂದಿಷ್ಟು ಜನ ಮಹಿಳೆಯರು ಕೂಡ ಈ ಒಂದು ವೇದಿಕೆಯ ಸುತ್ತಲೂ ಕೂಡ ಇದೇ ರೀತಿಯಾದಂತಹ ಒಂದು ಬಣ್ಣ ಬಣ್ಣದ ಬಳಸಿ ಬಣ್ಣ ಬಣ್ಣವನ್ನ ಬಳಸಿ ರಂಗೋಲಿಯನ್ನು ಕೂಡ ಬರೆದಿರುವಂತದ್ದು ಹಾಗೇನೆ ಈ ಒಂದು ವೃತ್ತಾಕಾರದ ಒಂದು ವೇದಿಕೆ ಏನ್ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಓಂ ಅಕ್ಷರವನ್ನ ಅದು ಕೇಸರಿ ಬಣ್ಣದಲ್ಲಿ ಓಂ ಅಕ್ಷರವನ್ನ ಸುತ್ತಲೂ ಕೂಡ ಅಂದ್ರೆ ಈ ವೇದಿಕೆ ಇರುವಂತಹ ಸುತ್ತಲೂ ಕೂಡ ಅಲ್ಲಿ ಬರೆಯಲಾಗಿರುವಂತದ್ದು ಅಂದ್ರೆ ಒಂದಿಷ್ಟು ಅಂತಿಮ ವಿಧಿವಿಧಾನಗಳು ನಡೆಯೋಕ್ಕಿಂತ ಮುಂಚೆ ಸದ್ಯಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಆಗ್ತಿದೆ ಅನ್ನುವಂಥದನ್ನ ನೀವೀಗ ನೋಡಬಹುದಾಗತ್ತೆ ಅಂದ್ರೆ ಪಾರ್ಥಿವ ಶರೀರವನ್ನ ಇರಿಸಲಾಗತ್ತೆ ಅದಕ್ಕೆ ಪಾರ್ಥಿವ ಶರೀರಕ್ಕೆ ಬಲಭಾಗದಲ್ಲಿ ಸಿಎಂ ಸೇರಿದಂತೆ ಸಚಿವರು ಹಾಗೇನೆ ವಿ ಐ ಪಿಗಳು ಏನಿದ್ದಾರೆ ಅವರು ಕೂರೋದಕ್ಕೆ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಅವರ ಪಾರ್ಥಿವ ಶರೀರ ಇರುವಂತಹ ಹಿಂಭಾಗಕ್ಕೆ ಅಂದ್ರೆ ಆ ಭಾಗದಲ್ಲಿ ವಿ ಐ ಪಿಗಳು ಅಂದ್ರೆ ಕೆಲವು ಕೇವಲ ಪಾಸ್ ಇರೋರಿಗೆ ಮಾತ್ರ ಈ ಅಂತಿಮ ವಿಧಿವಿಧಾನ ನಡೆಯುವಂತಹ ಜಾಗ ಏನಿದೆ ಅಲ್ಲಿಗೆ ಅವಕಾಶ ಇರುವಂಥದ್ದು ಅದರ ಜೊತೆಗೆ ಪಾರ್ಥಿವ ಶರೀರ ಇರುವಂತಹ ಎಡಭಾಗಕ್ಕೆ ಪ್ರಮುಖವಾಗಿ ಸುತ್ತೂರು ಶ್ರೀಗಳಾಗಿರ್ಬೋದು ಅದ್ರ ಜೊತೆಗೆ ಬೇರೆ ಬೇರೆ ಮಠದ ಶ್ರೀಗಳು ಏನು ಬರ್ತಾರೆ ಅವರಿಗೆ ಒಂದು ಪಾರ್ಥಿವ ಶರೀರ ಇರುವಂತಹ ಎಡಭಾಗಕ್ಕೆ ಅಂತಿಮ ವಿಧಿವಿಧಾನವನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನ ಸದ್ಯಕ್ಕೆ ಕೊಟ್ಟಿರುವಂಥದ್ದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಲ್ಲಿ ಈ ಒಂದು ವಿಧಿವಿಧಾನ ನಡೆಯುವಂತಹ ಆವರಣ ಏನಿದೆ ಅಲ್ಲಿ ಸುಮಾರು ಒಂದು ಸಾವಿರ ಜನರಿಗೆ ಮಾತ್ರ ಅಂತಿಮ ವಿಧಿವಿಧಾನದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು ಅದಾಗಿಯೂ ಕೂಡ ಮಠಕ್ಕೆ ಅಂತಿಮ ವಿಧಿ ವಿಧಾನವನ್ನು ನೋಡಬೇಕು ಅಂತ ಹೇಳಿ ಮಠದ ಭಕ್ತರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಿದ್ದೇಶ್ವರ ಶ್ರೀಗಳು ಭಕ್ತರು ಬರ್ತಾ ಇರುವಂತಹ ಕಾರಣದಿಂದಾಗಿ ಎಲ್ಇಡಿ ಸ್ಕ್ರೀನ್ ಗಳನ್ನ ಕೂಡ ಅಳವಡಿಸಿಕೊಳ್ಳಲಾಗಿದೆ ಹಾಗೇನೆ ಅಂತಿಮ ವಿಧಿವಿಧಾನ ಮುಗಿದು ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಆಗೋದಕ್ಕೆ ಸುಮಾರು ಒಂಬತ್ತು ಗಂಟೆ ಕಾಲ ಆಗ್ಬಹುದು ಅಂತ ಏನು ಹೇಳಲಾಗ್ತಿದೆ ಹಾಗಾಗಿ ದೀಪದ ವ್ಯವಸ್ಥೆ ಆಗಿರಬಹುದು ಹಾಗೇನೆ ಸಿಎಂ ಸೇರಿದಂತೆ ಸಾಕಷ್ಟು ಜನರು ಗಣ್ಯರು ಕೂಡ ಇಲ್ಲಿ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಭದ್ರತೆಯ ದೃಷ್ಟಿಯಿಂದ ಸಿಸಿ ಕೂಡ ಅಲ್ಲಿ ಅಳವಡಿಸಿಕೊಳ್ಳಲಾಗಿರುವಂತದ್ದು ಅಂದ್ರೆ ಒಂದು ರೀತಿಯಾಗಿ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿ ಕಾಣುವಂತಹ ರೀತಿಯಲ್ಲಿ ಅವರ ಅಂತಿಮ ವಿಧಿವಿಧಾನ ಅಂತ್ಯಕ್ರಿಯೆ ನೆರವೇರುವಂತಹ ಜಾಗ ಸದ್ಯಕ್ಕೆ ಸಿಂಗಾರಗೊಳ್ತಾ ಇರುವಂತಹದ್ದು ಆನಂದ್ ಬುರ್ಲಿ ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ